ಎಲ್ಲರಿಗೂ ನಮಸ್ಕಾರ ನಾನು ಮತ್ತೂರು ಸುಬ್ಬಣ್ಣ ಇಂದಿನ ಮಕ್ಕಳ ಕಥೆ ಹೃದಯದ ದೇವರು ಕೇಳೋಣ ಬನ್ನಿ ಮಕ್ಕಳ ಕಥೆ ಹೃದಯದ ದೇವರು ರಚನೆ ಮತ್ತು ಪ್ರಸ್ತುತಿ ಮತ್ತೂರು ಸುಬ್ಬಣ್ಣ ಅಮ್ಮ ಹ್ಞೂ ಮತ್ತೆ ಮತ್ತೆ ಹೇಳು ಪುಟ್ಟ ದೇವರು ಹೃದಯದಲ್ಲಿ ಇದ್ದಾನೆ ಅಂದ ಹೌದು ಪುಟ್ಟ ಎಲ್ಲರ ಹೃದಯದಲ್ಲೂ ದೇವರಿದ್ದಾನೆ ಹಾಗಾದರೆ ಹೃದಯ ಬಿಚ್ ನೋಡಿದರೆ ದೇವರು ಕಾಣಿಸ್ತಾನಾ ಕಾಣಿಸ್ಬೋದು ಏನೀಗ ಮತ್ತೆ ಮತ್ತೆ ನಿನಗೆ ಹೃದಯದ ಆಪ್ರೇಷನ್ ಆಗ್ತಾ ಇದೆಯಲ್ಲ ಹ್ಞೂ ನಿನ್ನ ಆಪರೇಟ್ ಮಾಡಿದಾಗ ನಿನ್ನ ದೇವರಿಗೆ ಏನೂ ಆಗೋದಿಲ್ವ ಅಮ್ಮ ಏನೂ ಆಗೋದಿಲ್ಲ ಮತ್ತೆ ಡಾಕ್ಟ್ರಿಗೆ ನಿನ್ನ ದೇವ್ರಿಗೆ ಕಾಣಿಸ್ತಾರಾ ಹ್ಞೂ ಕಾಣಿಸ್ಬೋದು ಡಾಕ್ಟ್ರನ್ನೇ ಕೇಳಬೇಕು ಡಾಕ್ಟ್ರೇ ಡಾಕ್ಟ್ರೇ ಹೇಳು ಮರಿ ನಮ್ಮ ಅಮ್ಮನಿಗೆ ಹೃದಯದ ಆಪ್ರೇಷನ್ ಮಾಡ್ತಿದ್ದೀರಾ ಹೌದು ನಾನೇ ಮಾಡ್ತಿದ್ದೇನೆ ಮತ್ತೆ ಮತ್ತೆ ಅಮ್ಮನ ಹೃದಯ ಓಪನ್ ಮಾಡಿದಾಗ ಓಪನ್ ಮಾಡಿದಾಗ ಅಮ್ಮನ ದೇವರು ನಿಮಗೆ ಕಾಣಿಸ್ತಾನಾ ಅಮ್ಮನ ದೇವರ ಹ್ಞೂ ಹೌದು ಅಮ್ಮ ಹೇಳ್ತಿದ್ಲು ಎಲ್ಲರ ಹೃದಯದಲ್ಲೂ ದೇವರು ಇದ್ದಾನೆ ಅಂತ ಓ ಆಗ ಹೌದು ಹೌದು ನನಗೆ ಅಮ್ಮನ ದೇವರು ಕಾಣಿಸ್ತಾನೆ ಕಾಣಿಸ್ತಾನೆ ಮತ್ತೆ ಮತ್ತೆ ಏನು ಅಮ್ಮನ ದೇವರನ್ನು ನನಗೂ ತೋರಿಸ್ತೀರಾ ನೋಡು ಮರಿ ದೇವರನ್ನು ನಾನು ನೋಡಬಲ್ಲೆ ನಿನಗೆ ಅಥವಾ ಬೇರೆಯವ್ರಿಗೆ ತೋರಿಸೋದಕ್ಕಾಗೋದಿಲ್ಲ ಹಾಗಾದರೆ ದೇವರು ಇರೋದಿಲ್ಲ ಅಲ್ಲಿ ಖಂಡಿತ ಇರ್ತಾನೆ ಬೇರೆಯವ್ರಿಗೆ ತೋರಿಸೋದಕ್ಕೆ ಆಗೋದಿಲ್ಲ ನಾನು ದೇವರನ್ನು ನೋಡಬೇಕಲ್ಲ ಸಾಧ್ಯ ಇಲ್ವಾ ಡಾಕ್ಟ್ರೇ ಖಂಡಿತ ಸಾಧ್ಯ ಆದರೆ ಬೇರೆಯವರ ಸಹಾಯದಿಂದ ಅಲ್ಲ ಅಂದರೆ ನೀನೇ ನೋಡೋದಕ್ಕೆ ಸಾಧ್ಯ ಮರಿ ಹೌದಾ ನಾನೇ ದೇವರನ್ನು ನೋಡೋದಕ್ಕೆ ಏನು ಮಾಡಬೇಕು ನೀನು ತುಂಬ ಚೆನ್ನಾಗಿ ಓದಬೇಕು ಡಾಕ್ಟ್ರ್ ಆಗಬೇಕು ಹೃದಯದ ವಿಷಯದಲ್ಲಿ ವಿಶೇಷ ಓದಬೇಕು ಆಪ್ರೇಷನ್ ಮಾಡೋದಕ್ಕೆ ಕಲಿಬೇಕು ನೀನೇ ಹೃದಯದ ಆಪರೇಷನ್ ಮಾಡೋದಕ್ಕೆ ಕಲಿತಾಗ ನೀನೇ ದೇವರನ್ನು ಕಾಣೋದಕ್ಕೆ ಸಾಧ್ಯ ಈ ಸಂಭಾಷಣೆ ಬಾಲಕನ ಮೇಲೆ ತೀವ್ರ ಪರಿಣಾಮ ಬೀರಿತು ಚೆನ್ನಾಗಿ ಓದಿದ ಉತ್ತಮ ಅಂಕ ಪಡೆದು ಡಾಕ್ಟರ್ ಆದ ಹೃದಯದ ಚಿಕಿತ್ಸೆಗೆ ಸಂಬಂಧಪಟ್ಟ ವಿಶೇಷ ತರಬೇತಿ ಪಡೆದ ಹೃದಯ ಚಿಕಿತ್ಸೆ ಮಾಡುವ ನುರಿತ ವೈದ್ಯನಾದ ಮೊದಲನೇ ಹೃದಯದ ಆಪರೇಷನ್ ಮಾಡಬೇಕಾದರೆ ಅವನಿಗೊಂದು ಕುತೂಹಲ ಇತ್ತು ಬಾಲ್ಯದಲ್ಲಿ ತನ್ನ ತಾಯಿ ಹೇಳಿದ್ದು ತಾಯಿಯ ಹೃದಯ ಚಿಕಿತ್ಸೆ ಮಾಡಿದ್ದ ಡಾಕ್ಟರ್ ಹೇಳಿದ್ದ ಮಾತುಗಳು ನೆನಪಾದವು ಆದರೂ ದೇವರು ಕಾಣಲಿಲ್ಲವಲ್ಲ ಎಂದುಕೊಂಡ ತನ್ನ ವೃತ್ತಿಯಲ್ಲಿ ಬೆಳೆದು ಉತ್ತಮ ಹೃದಯ ವೈದ್ಯ ಎನಿಸಿಕೊಂಡ ಹೃದಯದಲ್ಲಿ ದೇವರಿರುವ ಬಗ್ಗೆ ಮನಸ್ಸಿನ ಗೊಂದಲ ದೂರವಾಗಿರಲಿಲ್ಲ ದಿನಕ್ಕೆ ಮೂರು ನಾಲ್ಕು ಹೃದಯ ಸಂಬಂಧಿ ಆಪರೇಷನ್ ಮಾಡುತ್ತಿದ್ದ ಹೃದಯದಲ್ಲಿ ದೇವರಿದ್ದಾನೆ ಎಂದಿದ್ದ ಅಮ್ಮನ ಮಾತುಗಳು ಹಾಗೂ ಡಾಕ್ಟ್ರ ಮಾತುಗಳು ಕೇವಲ ಒಣಧನಿ ಎನಿಸಿತು ಮಕ್ಕಳಿಗೆ ಸುಳ್ಳು ಹೇಳುವ ದೊಡ್ಡವರ ಬಗ್ಗೆ ಚಿಕಿತ್ಸೆ ಜಿಗುಪ್ಸೆ ಮೂಡಿತು ಒಂದು ದಿನ ಆತ ಕ್ಲಿಷ್ಟಕರ ಹೃದಯದ ಆಪರೇಷನ್ ಮಾಡಿ ಮುಗಿಸಿದ್ದ ತನ್ನ ಕೋಣೆಗೆ ಬಂದು ವಿಶ್ರಾಂತಿಗಾಗಿ ಕಾಲು ಚಾಚಿ ಹಾಗೆಯೇ ಮಲಗಿದ ತನ್ನ ಕೈಯನ್ನು ಎದೆಯ ಮೇಲಿಟ್ಟುಕೊಂಡಿದ್ದ ತನಗರಿವಿಲ್ಲದಂತೆ ನಿದ್ದೆ ಆವರಿಸುವುದರಲ್ಲಿತ್ತು ಯಾರೋ ಅವನ ಕಿವಿಯಲ್ಲಿ ಏನೋ ಪಿಸಿಗುಟ್ಟುತ್ತಿರುವಂತಾಯಿತು ತುಂಬ ಸುಸ್ತಾಗಿದೆಯಾ ಮಗು ನಿನ್ನ ಕೆಲಸ ಚೆನ್ನಾಗಿ ಮಾಡಿದೀಯಾ ನಾನೆಲ್ಲವನ್ನು ನೋಡುತ್ತಿದ್ದೇನೆ ಆಪರೇಷನ್ ಸುಖವಾಗಿ ನೆರವೇರಿದಾಗ ನಿನಗೆ ಸಮಾಧಾನವಾಗಿದೆ ಅಲ್ವೇ ಅದಕ್ಕೆ ಯಾರು ಕಾರಣ ಹೇಳು ನಿನ್ನ ಆತ್ಮವಿಶ್ವಾಸ ಆದರೆ ಹಿಂದೆ ಯಾರಿದ್ದಾರೆ ನೋಡು ನಾನೇ ಹೃದಯದ ಮುಷ್ಟಿ ಮಾಂಸದಲ್ಲಿ ನನ್ನನ್ನು ಹುಡುಕುತ್ತಿದ್ದೀಯಾ ನಿನ್ನ ಜ್ಞಾನ ಅನುಭವ ಸಂತೃಪ್ತಿ ಸಮಾಧಾನ ಶಾಂತಿಗಳ ಹಿನ್ನೆಲೆಯಲ್ಲಿ ನಾನಿದ್ದೇನಲ್ಲವೇ ಭೌತಿಕವಾಗಿ ನನ್ನನ್ನು ನೀನು ಕಾಣಲು ಆಗದಿದ್ದರೇನಂತೆ ನಿನ್ನ ಸೇವೆ ಮುಂದುವರಿಸು ಎಲ್ಲರ ಹೃದಯವೂ ಒಂದೇ ಬಡವನ ಹೃದಯ ಶ್ರೀಮಂತನ ಹೃದಯ ಎಂದು ಎರಡಿಲ್ಲ ಎಲ್ಲರನ್ನು ಸಮಾನವಾಗಿ ಕಾಣು ಎಲ್ಲದರ ಹಿಂದೆ ನಾನಿದ್ದೇನೆ ತರುಣ ವೈದ್ಯ ಜಗ್ ಎಂದು ಎದ್ದು ಕುಳಿತ ಅವನ ಕಣ್ಣಿನಲ್ಲಿ ಹೊಸ ಬೆಳಕು ಮೂಡಿತು ನಮಸ್ಕಾರ